friends, welcome back to Binsweety's kitchen. ಇವತ್ತು ನಾನು ಟರ್ಕಿಶ್ ಚಿಕನ್ ಹೇಗೆ ಮಾಡೋದು ಎಂದು ಹೇಳಿ ಕೊಡ್ತಾ ಇದ್ದೇನೆ. ಫಸ್ಟಿಗೆ 500 ಗ್ರಾಮ್ ಚಿಕನ್, ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಈ ಬೋನ್ಲೆಸ್ ಚಿಕನ್ಗೆ 3 ಟೇಬಲ್ ಸ್ಪೂನ್ ಮೊಸರು ಹಾಕಬೇಕು, 1.5 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೀಸ್ಪೂನ್ ಜೀರಿಗೆ ಪೌಡರ್, 1/4 ಟೀಸ್ಪೂನ್ ಗರಂ ಮಸಾಲ, 1/2 ಟೀಸ್ಪೂನ್ ಒರಿಗಾಮಿ, 1 ಟೇಬಲ್ ಸ್ಪೂನ್ ವಿನಿಗರ್, 2 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಇಲ್ಲದಿದ್ದರೆ ಬೇರೆ ಯಾವುದಾದ್ರು ಆಯಿಲ್ ಯೂಸ್ ಮಾಡ್ಬೋದು. ಆಮೇಲೆ ಚಿಕನ್ ಸ್ಟಾಕ್ ಕ್ಯೂಬ್, ಇದು ಆಪ್ಷನಲ್, ಇದ್ರೆ ಹಾಕಿ ಇಲ್ಲಾಂದ್ರೆ ಹಾಕ್ಬೇಡಿ. ಸ್ವಲ್ಪ ಉಪ್ಪು, ನಾನೀಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಯಾಕಂದ್ರೆ ಇಲ್ಲಿ ಚಿಕನ್ ಸ್ಟಾಕ್ ಕ್ಯೂಬ್ ಅಲ್ಲಿ ಆಲ್ರೆಡಿ ಉಪ್ಪಿದೆ, ಅದ ಕಾರಣ ಸ್ವಲ್ಪ ಉಪ್ಪು ಹಾಕ್ತೇನೆ. ಸ್ಟಾಕ್ ಕ್ಯೂಬ್ ಯೂಸ್ ಮಾಡದವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಬೇಕು. ಇದನ್ನು ಹೀಗೆ ಮಿಕ್ಸ್ ಮಾಡಿ 1/2 ಗಂಟೆ ತೆಗೆದಿಡ್ಬೇಕು. ಮೆಲ್ಟ್ ಆಗಿದೆ, ಅದಕ್ಕೀಗ 1 ಟೇಬಲ್ ಸ್ಪೂನ್ ಮೈದಾ ಹುರಿ ಹಾಕ್ತಾ ಇದೆ. ಮೈದಾ ಹಸಿ ವಾಸನೆ ಹೋಗುವವರೆಗೂ ಹೀಗೆ ತಿರುಗಿಸ್ತಾ ಇದೆ. ನಾನೀಗ ವೈಟ್ ಸಾಸ್ಗೆ ರೆಡಿ ಮಾಡ್ತಾ ಇದ್ದೇನೆ. ಇದ್ರ ಹಸಿ ವಾಸನೆ ಹೋಯಿತು, ಇದಕ್ಕೀಗ 3/4 ಕಪ್ ಹಾಲು ಹಾಕಿ, 1 pinch salt, 1 teaspoon ಪೆಪ್ಪರ್ ಪೌಡರ್, 1/4 teaspoon ಒರಿಗಾಮಿ. ಇದೀಗ ರೆಡಿ ಆಗಿದೆ. ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ 3-4 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಈಗ ಎಣ್ಣೆ ಕಾದ ಮೇಲೆ ಈ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಹಾಕಬೇಕು. ಇದನ್ನೀಗ ಹೀಗೆ ತಿರುಗಿಸ್ತಾ ಇರಬೇಕು. 2-3 ಮಿನಿಟ್ಸ್ ಫ್ರೈ ಮಾಡಿ ಈಗ ಮುಚ್ಚಿ ಇಡಬೇಕು. 10 ಮಿನಿಟ್ಸ್ ಮುಚ್ಚಿಟ್ಟು ಬೇಯಿಸ್ಬೇಕು. ಈಗ 10 ನಿಮಿಷ ಕಳೆಯಿತು, ಇನ್ನು ಇದನ್ನು 2-3 ನಿಮಿಷ ಮುಚ್ಚಳ ತೆಗೆದು ಬೇಯಿಸ್ಬೇಕು. ಹೀಗೆ ತಿರುಗಿಸ್ತಾ ಇರಬೇಕು. ಇದರ ಮೇಲೆ ಮಾಡಿಟ್ಟ ವೈಟ್ ಸಾಸನ್ನು ಹಾಕ್ತೇವೆ. ಈಗ ಇದರ ಮೇಲೆ ಚೀಸ್ ಸ್ಪ್ರಿಂಕಲ್ ಮಾಡಿ, ಇದರ ಮೇಲೆ ಚೀಸ್ ಹಾಕಿದ ಮೇಲೆ ಮುಚ್ಚಿಡಬೇಕು. ಇದರ ಮೇಲೆ 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೀಸ್ಪೂನ್ ಒರಿಗಾನೋ. 2 ನಿಮಿಷ ಇದು ಹೀಗೆ ಬೇಯಿ. 2 ನಿಮಿಷ ಕಳೆಯಿತು, ಕ್ರೀಮಿ ಕ್ರೀಮಿ ಚೀಸಿ ಚೀಸಿ. ಮನೆಯಲ್ಲಿ ಈ ರೆಸಿಪಿಯನ್ನು ಮಾಡಿ ನೋಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಬಿನ್ಸ್ವೀಟಿ ಕಿಚನ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.